ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಬಳ್ಳೇಶ್ವರ ಲಕ್ಷ್ಮಣಪ್ಪ ಬಿ ಎಂ ತೋಟ ಹೊಲ ಅವ್ರದ್ದು. ಅವ್ರ ಮನೆಯವ್ರು ನಾನು ಮಗ ಮಲ್ಲಿಕಾರ್ಜುನ. ಈಗ ಅವನೇ ಈಗ ಬಂದ್ಮೇಲೆ ಇದೆಲ್ಲ ತೋಟನ ತಂದೆ ಇರತಕ್ಕ ಅಷ್ಟೊಂದು ಇಂಪ್ರೂವ್ ಆಗಿದ್ದಿಲ್ಲ ಅದು. ಈಗ ಮಗ ಬಂದ್ಮೇಲೆ ಮೆಜಾರಿಟಿಗೆ ಇವೆಲ್ಲ ಇಂಟ್ರೆನ್ಸ್ ಕೇಳ್ಕೊಂಡು ಹೊರಗಡೆನ ಈ ಥರ ಮಾಡ್ರಿ ಈ ಥರ ಬಿಡ್ರಿ ಚೆನ್ನಾಗತ್ತೆ ಅಂತ ಹೇಳಿದ್ಮೇಲೆ ಅದನ್ನು ತಗೊಂಬಂದು ಅದರಂತೆ ಎಲ್ಲ ಮಾಡ್ತಾ ಇದ್ದಾನೆ. ಈ ಚೆನ್ನಾಗಿ ಫಸಲು ಐತಿ, ಚೆನ್ನಾಗಿ ಗಿಡನೂ ಐತಿ. ಫಸ್ಟ್ಗೆ ಯಾವ ಥರ ಐತ್ರಿ ತೋಟ? ಅಗ್ದಿ ಫಸಲೇ ಇರಲಿಲ್ಲ. ಈಗ ಮೂರು ಮುಕ್ಕಾಲು ಎಕರೆ ಇದ್ರು ಒಂದು ಲಕ್ಷದ ಮೇಲೆ ಹೋಗಿದ್ದಿಲ್ಲ ನಮ್ಮದು. ಹೌದಾ? ಫಸಲು ಎಷ್ಟು ವರ್ಷ ಆಯ್ತು? ಅದು ಈಗೆಲ್ಲ 11ನೇ ವರ್ಷ ಇದೀಗ. ಈಗ ಫಸಲು ಕೊಡಕ್ಕೆ ಈಗ ಇದ್ದಾಗ ಈಗ ಇಷ್ಟು ವರ್ಷಕ್ಕಿಂತಲೂ ಈ ವರ್ಷ ಜಾಸ್ತಿ ಫಸಲು. 11 ವರ್ಷದಿಂದ ಒಂದು ಲಕ್ಷಕ್ಕೆ ಮೀರೆ ಹೋಗಿಲ್ಲ? ಮೀರಿ ಹೋಗಿಲ್ಲ. ಯಾವತ್ತು ಹೋಗಿಲ್ಲ? ಇಲ್ಲ. ಈಗ ನೀವು ಈ ಕೇರಾನ ಕಂಪ್ನಿ ಯೂಸ್ ಮಾಡಿದ್ಮೇಲೆ ಈಗ 70 ಕ್ವಿಂಟಲ್ ಇಡಿಸಿದೀವಿ ಎರಡು ಸರಿ. ಈಗ ಇನ್ನೂ 3 ಸರಿ ಇಳಿಸಬಹುದು. ಎಷ್ಟು ಬರುತ್ತೆ ಗೊತ್ತಿಲ್ಲ. ಈ ಕಂಪ್ನಿ ಒಂದು ಮೆಡಿಸಿನ್ ಯೂಸ್ ಮಾಡೋದ್ರೆ ನಿಮ್ಗೆ ಹೆಂಗಿದೆ? ಚೆನ್ನಾಗೈತ್ರಿ, ಇಂಪ್ರೂವ್ ಐತಿ. ಇಂಪ್ರೂವ್ ಇದೆ. 70 ಕ್ವಿಂಟಲ್ ಅಂದ್ರೆ ಎಷ್ಟಾಗುತ್ತೆ? ಅಲ್ಲ, 70 ಕ್ವಿಂಟಲ್ ಅಮೌಂಟ್ ಎಷ್ಟಾಗುತ್ತೆ ಇವತ್ತು? 280,000. ಈಗ ಆಲ್ರೆಡಿ 280,000 ಆಗಿದೆ. ಎರಡು ಸರಿ ಇಳಿಸಿದ್ ಇಷ್ಟಾಗೈತಿ. ಈಗ ಇನ್ನು 3 ಸರಿ ಇಳಿಸ್ಬೇಕು ಅಂತ ಅದ್ರ ಇಳಿಸಾರ. ಅದು ಇನ್ನೂ ಇದೆ, ಅಡಿಕೆ ಬೇಕಾದಷ್ಟು ಇದೆ. ನಿನ್ನ ಅಡಿಕೆ ಬೇಕಾದಷ್ಟು ಇದೆ. ನೀವು ನಿಮ್ಗೆ ಹಂಗಾರ ಇದೆ ತೃಪ್ತಿ ತಂದೈತಿ ಅನ್ನಂಗಾ ತಂದೈತಿ. ಮತ್ತೆ ಮಾಡ್ತಾ ಅದೇ ಮೆಡಿಸನ್. ಈಗ ರೈತರು ಇದನ್ನ ಮಾಡಬಹುದು ಅನ್ನಂಗ ಧಾರಾಳವಾಗಿ ಮಾಡಬಹುದು. ನಿಮ್ಗೆ ಇವರ ಲೋಕ ನಿಮ್ಗೆ ಯಾರು ಪರಿಚಯ ಮಾಡಿದ್ಯಾರ ಈ ಕೆನರಾ ಕಂಪ್ನಿಯನ್ನ? ಡಿ ಸಿ ಸಿ ಬ್ಯಾಂಕ್ ನನ್ನ ಮಗ ಅಪಾಯಿಂಟ್ಮೆಂಟ್ ಇದಾನೆ. ಇವರು ಅಲ್ಲಿ ಅವ್ರಿಗೆ ಪರಿಚಯ ಆಗಿದ್ದು. ಶಿಕಾರಿಪುರದಲ್ಲಿ ಪರಿಚಯ ಆಗಿದ್ದು. ಅವನಲ್ಲಿ ಡ್ಯೂಟಿ ಮಾಡ್ತಿದ್ದು. ಅಲ್ಲಿ ಇವ್ರು ಪರಿಚಯ ಆಗಿದ್ದು. ಇವ್ರು ಹೇಳಿದ್ಮೇಲೆ ಇವ್ರು ಮೆಡಿಸಿನ್ ಮಾಡಿದ್ಮೇಲೆ ಪರವಾಗಿಲ್ಲ, ಚೆನ್ನಾಗಿದೆ. ನಿಮಗೆ ಖುಷಿ ಆಗಿದೆ? ಖುಷಿ ಅನ್ನೋದೇನಪ್ಪ, ನೀವೇ ಲೆಕ್ಕ ಮಾಡಿದ್ರೆ ಯಾರು ಖುಷಿ ಆಗಲ್ಲ. ಆದ್ರೆ ಇನ್ನೊಬ್ಬರು ರೈತರು ಯೂಸ್ ಮಾಡಬಹುದು. ಒಂದ್ ಲಕ್ಷದಿಂದ ಬಂದದ್ದು ಈಗ 5 ಲಕ್ಷ ಮೇಲೆ ಹೋಗಿತ್ತು ಅಂದ್ರೆ ಯಾರಿಗೆ ಖುಷಿ ಆಗಲ್ಲ? ಖುಷಿ ಆಗಿದೆ. ಇದು 1ನೇ ವರ್ಷನೇ ಇಷ್ಟ ಐತಿ ಅಂದ್ರೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಇನ್ನೂ ಇಂಪ್ರೂವ್ ಆಗತ್ತೆ ಅಂತ ನಮಗೆ ಐದು ಭರವಸೆ. ಹಂಗಾರೆ ಎಲ್ಲಾ ರೈತರು ಮಾಡಬಹುದು. ಮಾಡಬಹುದಪ್ಪ, ಧಾರಾಳವಾಗಿ ಮಾಡಬಹುದು. ಅಂದ್ರೆ ಖರ್ಚು ಕಮ್ಮಿ, ಇನ್ಕಮ್ ಜಾಸ್ತಿ ಇದ್ರಾಗೆ ನಾವು ಮಾಡಿರೋದು. ಹಂಗಾರೆ ನಿಮ್ಗೆ ಆರ್ಗ್ಯಾನಿಕ್ ನಲ್ಲಿ ಒಂದು ಹೆಜ್ಜೆ ಇಟ್ಟಂಗೆ ಆಯ್ತು. ಇದು ನಿಮ್ಮ ತೋಟಕ್ಕೆ ನೀವು ಬಳಸಿರಲ್ಲ ಅಕ್ಕ? ಈಗ ಪಕ್ಕದ ಯಾರು ಕೇಳಿದ್ರೆ ನಿಮ್ಗೆ ಹೇಳಕ್ ಇಷ್ಟ ಏನಿಸುತ್ತೆ? ಅವ್ರು ಕೇಳಿದ್ರೆ ಖುಷಿಯಿಂದ ಹೇಳ್ತಾವೆ, ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವೆ, ಮಾಹಿತಿ ಮಾಡ್ರಿ ಅಂತಂದು ಹೇಳಿ ಮಾಡಿರ್ತೇವೆ. ಮತ್ತೆ ಈಗ ಅವ್ರ ತೋಟ ನಾವು ಬಂದಾಗ ಭಾಳ ಚೆನ್ನಾಗಿತ್ತು, ನಿಮ್ಗಿಂತ ಚೆನ್ನಾಗಿತ್ತು ಅದು. ಈಗ ಅದಕ್ಕಿದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಮನಸ್ಸು ಏನಿಸುತ್ತೆ? ಈಗ ನಮ್ಗೆ ಖುಷಿ ಅನಿಸುತ್ತೆ ನಮ್ಮ ನೋಡಿದ್ರೆ. ನಿಮ್ದೇ ಖುಷಿ ಅನಿಸುತ್ತೆ? ಈಗ ನಮ್ದಲ್ಲೇ ಈಗ ಅವ್ರಿಗೆ ಮಾಡಕ್ಕೆ ಹೇಳಿದೆ ನಾವು, ಅವ್ರು ಮಾಡ್ತಾ ಅದೇ ಅವರು. ಹೌದು ಹೌದು. ಎಷ್ಟಪ್ಪ, 3 ಎಕರೆ? 4 ಎಕರೆ ಅವ್ರದ್ದು ಹೊಸೂರು ಇಲ್ಲಿ. ಅಲ್ಲೇ ಅಲ್ಲೇ ಈಗ ಅವ್ರಿಗೆ ಹೇಳಿ ಅವ್ರಿಗೆ ಕರ ಇದ್ದ ಫೋನ್ ಮಾಡಿ ಹೇಳಿ ಕರ ಕಳ್ಸಿ ಕೊಡಿಸಿ ಎಲ್ಲ ಹಾಕ್ಸಿ ಮಾಡಿಸಿದೇವು ಅವ್ರಿಗೆ. ಈಗ ಒಂಚೂರು ಬರಪ್ಪಲ್ಲ ಮುಂದಕ್ಕೆ. ನಮಸ್ಕಾರ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್, ಯಾವ ಸಾಗರ? ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು. ನಾವು ಕರಿ ಗೊಬ್ಬರ ಮಾಡ್ತಿದ್ದಿಲ್ಲ ಫಸ್ಟಿಗೆ. ಇಲ್ಲಿ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಇವ್ರು ಹೇಳಿದ್ರೆ ಹಿಂಗೆ ಮಾಡಿ ಅಡಿಕೆ ಗಿಡಕ್ಕೆ ಒಳ್ಳೆ ಫಸಲು, ಒಳ್ಳೆ 4 ವರ್ಷ 5 ವರ್ಷಕ್ಕೆ ಫಲಕ್ಕೆ ಬಂದ್ಬಿಡ್ತವೆ, ಮತ್ತು ಯಾವ ರೋಗ ಬೀಳಲ್ಲ, ಏನೂ ಬೀಳಲ್ಲ, ಮತ್ತು ಏನೂ ಆಗಲ್ಲ ಗಿಡಕ್ಕೆ ಅಂತ ಹೇಳಿದರು. ನಾವು ಎಲ್ಲ ರೆಡಿ ಮಾಡಿಸ್ಕೊಂಡು ಕೆರನನ್ನ ಕಂಪ್ನಿಗೆ ಎಲ್ಲ ತಗೊಂಡು ಅವನು ತಗೊಂಡು ಸತ್ಕಾರ ತಗೊಂಡು ಎಲ್ಲ ಮಾಡಿಸಿ ಈಗ 2 ತಿಂಗಳಾಗೈತೆ ಹಾಕಿ. 3 ತಿಂಗಳಿಗೆ ಓಪನ್ ಮಾಡಿ ನಾವು ಹಾಕ್ಬೇಕು. ಹೌದಾ? ಈಗ ಮೊದಲು ತೋಟ ನೋಡಿದ್ದೆ? ನೋಡಿದ್ದೆ ಸರ್. ಹೆಂಗೆ ತೋಟ? ಅವಾಗ ಅವಾಗೇನು ಫಸಲು ಬಂದಿಲ್ಲ, ಇದೆ 5 ವರ್ಷ ಆದರೂ ಬರೀ 6 ವರ್ಷ 7 ವರ್ಷ ಆದರೂ ಬರೇ ಫಸಲಿಲ್ಲ ಅಂತ ಹೇಳ್ತಿದ್ರು. ಇವ್ರ ಮಗ ಬಂದು ನಮಗೆ ಸಿಕ್ಕಿ ಇನ್ಫಾರ್ಮೇಶನ್ ಹೇಳಿ ಎಲ್ಲ ನಮಗೂ ಮಾಡಕ್ಕೆ ಹೇಳಿದ್ರು, ನಾವು ಮಾಡ್ತೀವಿ ಸರ್. ನಿಮಗೆ ಈ ತೋಟ ಅಂದ್ರೆ ಏನು ಅನ್ಸುತ್ತೆ? ಈಗ ಚೆನ್ನಾಗೆ ಸರ್. ಈಗ ಈ ತರ ಮಾಡಿದ್ರೆ ನಮ್ದು 5 ವರ್ಷಕ್ಕೆ ಫಲಕ್ಕೆ ಬರ್ಬೋದು ಅಂತ ನಾವು ಅನಿಸಿಕೆ. ನಮ್ಮ ಅನಿಸಿಕೆ 2 ವರ್ಷ ಹಾಕಿ ಅವರು 2 ವರ್ಷಕ್ಕೆ ಬರ 2 ವರ್ಷ ಹಾಕಿ ಚೆನ್ನಾಗಿ ಬಂದಿದೆ. ಇದು ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಬೋದು ಅಂತ ಚೆನ್ನಾಗಿ ಸರ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಸರ್ ಮೋಹನ್ ಅಂತ. ಹಾಂ, ಹಳ್ಳಿ ಮಲ್ಲಾಪುರ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಹ್ಞೂ ಸರ್, ಈಗ ನೀವು ರೈತರು ತಾನೇ? ಹೌದು ಸರ್. ಹೌದು. ನೀವೆಷ್ಟು ಮಾಡಿದ್ರಿ ತೋಟನ? ಸರ್ ನಮ್ಮದೊಂದು 10 ಎಕರೆ. 10 ಎಕರೆ ಆಯಿತು. ಹ್ಞೂ ಸರ್. ನೀವು 10 ಎಕರೆಗೆ ಏನು ಬಳಸ್ತಾಯಿದ್ರಿ ತೋಟಕ್ಕೆ? ಸರ್ ಅದೇ ಬೇರೆ ಬೇರೆ ಕಂಪ್ನಿಯವ್ರ ಮಾತು ಕೇಳಿ ಆರ್ಗ್ಯಾನಿಕ್ಕು ಇದು ಅದು ಇದು ಅಂತ ಬಳಸಿದ್ವಿ. ಮತ್ತು ನಮ್ಮ ಪ್ರೈವೇಟಾಗಿ ನಾವೇ ಬೋರನ್ನು, ಜಿಂಕು, ಜಿಪ್ಸಮ್ಮು ಅದು ಇದು ಮಾಡಿದ್ವಿ. ಆಮೇಲೆ ದನಿ ಗೊಬ್ಬರ ಹಾಕ್ತೀವಿ. ಆಮೇಲೆ ಬಂದುಬಿಟ್ಟು ಈಗ ಸರ್ಕಾರಿ ಅಂತ 10-26 ಅಂಥದ್ದು ಪೊಟ್ಯಾಶು ಯೂರಿಯಾ ಹಾಕ್ತೀವಿ ಸರ್. ಈಗ ಹಾಕಿದರೆ ಈಗ ನಿಮ್ಮ ತೋಟ ಸರ್ಕಾರಿ ಗೊಬ್ಬರ ಹಾಕಿದರೆ ಇದು ಅರ್ಗಂಟೆ ಬೆಳೆದ ತೋಟ, ನಿಮ್ಮ ತೋಟಕ್ಕೆ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಈಗ? ಸರ್ ಇದನ್ನು ನೋಡಿದರೆ ನಮಗೆ ಸ್ವಲ್ಪ ಖುಷಿ ಅನಿಸ್ತು. ಖುಷಿ ಅನಿಸುತ್ತೆ ಹೆಂಗೆ? ಯಾವ ಟೈಪ್ ಖುಷಿ ಅನಿಸುತ್ತೆ? ಇದರಲ್ಲಿ ರೋಗದ ಲಕ್ಷಣಗಳು ಕಡಿಮೆ ಇದ್ದಾವೆ. ಹಾಂ. ಆಮೇಲೆ ಫಸಲು ಚೆನ್ನಾಗಿದೆ. ಅದರಲ್ಲೂ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಅವ್ರು ಹೇಳಿದ್ರಲ್ಲ ಆ ಥರ 1 ಲಕ್ಷಕ್ಕೆ ಟಾರ್ಗೆಟಿಗೆ ಕೇಳ್ತಾ ಇದ್ದಿದ್ದು ಇವತ್ತು 5-6 ಲಕ್ಷಕ್ಕೆ ಹೋಗ್ತಾ ಇದೆ ಅಂದರೆ ಖುಷಿ ಆಗುತ್ತೆ. ಖುಷಿ ಆಗುತ್ತೆ.
ಈ ತರ ಎಲ್ಲ ಇದ್ದಾಗ ರೈತರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅದು ಇದು ಏನು ಬರಲ್ಲ, ನಿಲ್ಲಿಸ್ಬೋದು ನಾವು ಅಂತ. ಅದು ಕಡಿಮೆ ಖರ್ಚಲ್ಲಿ ನಮಗೆ ಮಾಡ್ಬೇಕು ಅನ್ನೋದು ಒಂದು ಹುಮ್ಮಸ್ಸು ಬರುತ್ತೆ. ಈಗ ಸರ್ ಈ ತೋಟವಣ್ಣಿ ಮಾಡಿಸ್ಬೇಕಂತ ಹುಮ್ಮಸ್ ಬರುತ್ತೆ? ಹೌದು ಸರ್, ಮಾಡಿಸ್ಲೇಬೇಕು ಅಂತ. ಹೌದಾ? ಈ ಪ್ರೈವೇಟ್ ಅದು ಇದು ನಿಮ್ದು ಹತ್ತಿ ಕತ್ತು ಹೊಟ್ಟಿರೋದು ಇವತ್ತು ರಾಸಾಯನಿಕ ಗೊಬ್ಬರ ಹಾಕಂದ ಏನು ಕಾಯಿಲೆ ಸ್ಟಾರ್ಟ್ ಆಗಿತ್ತು ನಿಮ್ಗೆ ಗೊತ್ತು. ಈಗ ಹಿಡಮುಂಡಿಗೆ ರೋಗ, ಕೊಳೆ ರೋಗ, ಆಮೇಲೆ ಅಂಡೋಡ್ಕ ಅವೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಆ ಉದ್ದೇಶಕ್ಕೆ ನಾವೀಗ ಆರ್ಗಾನಿಕ್ ಬೆಳೆಸಿದ್ರೆ ಆದಷ್ಟು ಬೇಗ ತೋಟ ರಿಕವರಿ ಮಾಡ್ಬೋದು. ಹೌದು ಸರ್, ಒಳ್ಳೇದಾಗುತ್ತೆ, ಮುಂದೆ ಅನುಕೂಲ ಆಗುತ್ತೆ, ಭೂಮಿ ಹಾಳಾಗಲ್ಲ. ಹೌದು ಸರ್, ಈಗ ರಾಸಾಯನಿಕ ಹಾಕಿ ಭೂಮಿ ಮೇಲೆ ಹಾಳಾಗ ಹೋಗುತ್ತೆ, ಈಗ ಬೆಂಡ ಆಗ್ಬಿಡುತ್ತೆ, ಇದು ಈ ಟೈಪಲ್ಲಿ ಐತಿ ನೋಡಿರಿ. ಇವೆಲ್ಲ ನೋಡಿ ನಿಮಗೆ ನೀವು ಇನ್ನೊಬ್ಬರು ರೈತರಿಗೆ ಮಾದರಿ ರೈತರಾಗಬೇಕು ಅಂದ್ರೆ ಒಂದು ಈ ಆರ್ಗಾನಿಕ್ಗೆ ಬರಲೇಬೇಕೀಗ. ಹೌದು ಸರ್, ಖಂಡಿತ ಬರಲೇಬೇಕು, ನಾವು ಬರಲೇಬೇಕು, ಫಸ್ಟ್ ನಾವು ಮಾಡಬೇಕು, ಆಮೇಲೆ ಬೇರೆಯವರಿಗೆ ನಾವು ಚೆನ್ನಾಗಿದ್ದೀವಿ ಅಂದಾಗ ಬೇರೆಯವರಿಗೆ ಆಡೋದು. ಈ ಟೈಪ್ ಮಾಡ್ರೆ ಚೆನ್ನಾಗೈತೆ, ಕೆರನ್ ಹೇಳ್ತೇಕು ಅಂದ್ರೆ ನಿಜವಾಗ್ಲು ಅದು ಅಮೃತ ಇದ್ದಂಗೆ. ಈಗ ಖಂಡಿತ ಮಾಡ್ತೀವಿ ಸರ್, ಭಾಳ ಚೆನ್ನಾಗೈತೆ ರಿಸಲ್ಟ್. ಈ ನೆಕ್ಸ್ಟ್ ತಿಂಗಳಲ್ಲಿ ಈಗ ಮಾಡಿಬಿಡ್ತೀವಿ. ಮಾಡ್ತೀರಾ? ಹೌದು. ಥ್ಯಾಂಕ್ ಯು ಸರ್.